ನಮಸ್ತೆ. ಇವತ್ತು ಗಾರ್ಡನ್ ಕೆಲಸ ಎಲ್ಲ ಮುಗಿತು ನೋಡಿ, ಹೆಂಗ್ ಕಾಣುತ್ತೆ ನನ್ನ ಗಾರ್ಡನ್ ಅಂತ. ಇದೆಲ್ಲ ಫುಲ್ ಇಟ್ಟಿರೋದು, ಆಮೇಲೆ ಸ್ವಲ್ಪ ಹೂವು ಇದೆ, ಹೂವು ತೋರಿಸ್ತೀನಿ. ಅದಲ್ಲದೆ ಇದೇ ವಿಡಿಯೋದಲ್ಲೇ ಮರಸೂರ್ಯಕಾಂತಿ ಅಂತ ಒಂದು ಹೂವಿನ ಬಗ್ಗೆ ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿದ್ರೆ ನಿಮಗೆ ಲಾಸ್ಟಲ್ಲಿ ಮಧ್ಯದಲ್ಲಿ ಹೇಳೋದು ಗೊತ್ತಾಗುತ್ತೆ, ಸ್ಕಿಪ್ ಮಾಡಿದ್ರೆ ನಾನು ಹೇಳೋದು ಗೊತ್ತಾಗಲ್ಲ. ಆಮೇಲೆ ಈ ದಾಸವಾಳ ನೋಡಿ, ಒಂದೇ ಗಿಡದಲ್ಲಿ ಎರಡು ಕಲರ್ ಹೂವು ಬಿಟ್ಟಿದೆ. ಇದೇ ಫಸ್ಟ್ ಸರಿ ಬಿಟ್ಟಿದ್ದು, ತಂದಾಗಿಂದ ಬರೀ ಪಿಂಕೇ ಬಿಡ್ತಾಯಿತ್ತು, ಈ ಸರಿನೇ ಆ ಕಲರ್ ಬಿಟ್ಟಿದೆ ನೋಡಿ, ನನಗೆ ಆಶ್ಚರ್ಯ ಆಯಿತು. ದಾಸವಾಳ ಎಲ್ಲ ಗಾರ್ಡನ್ ವೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಇದಾಗ್ಬಿಟ್ಟಿದ್ದಾವೆ ಹೂವು, ಗಿಡಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಇವಾಗ. ಆಮೇಲೆ ಪ್ರೂನ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಪ್ರೂನ್ ಮಾಡ್ಕೊಂಡು ಆಮೇಲೆ ನಾಟಿ ಮಾಡಿದ್ದು ಕಡ್ಡಿಗಳು, ಕಟ್ಟಿಂಗ್ಸ್ ಇಡೋದು ಎಲ್ಲ ಒಂದು ನೋಡಿಸಿದ್ದೀನಲ್ಲ, ಅದು ಇದು ನೋಡಿ. ಇದು ಚಿಕ್ಕ ಬಾಟಲ್, ಅದು ರೆಡ್ ಕಲರು, ಚಿಕ್ಕ ಬಾಟ್ಲಲ್ಲಿ ಇಟ್ಟಿದ್ದೀನಿ. ಇವೆಲ್ಲ ನೋಡಿದ್ದೀರಿ, ನಾನು ತುಂಬ ಸರಿ ನೋಡಿಸಿದ್ದೀನಿ. ಇದು ನಾಟಿವೆ, ನಾಲ್ಕೈದು ಪಾಟಲ್ಲಿ ಇಟ್ಕೊಂಡಿದ್ದೀನಿ ನಾನು. ಅವಾಗ ಒಂದು ಸ್ವಲ್ಪ ಜಾಸ್ತಿ ಸಸಿ ಮಾಡಿದ್ದೀನಿ. ಹಳೆಯ ವಿಡಿಯೋ ನಾನು ಫಾಲೋಅಪ್ ಮಾಡೋರಿಗೆ ಗೊತ್ತಾಗುತ್ತೆ, ಕಟ್ಟಿಂಗ್ ದಾಸವಾಳದ ಕಟ್ಟಿಂಗ್ಸ್ ಇಟ್ಟಿದ್ದು. ಅವಾಗಳು ಎಲ್ಲರಿಗೆ ಕೊಟ್ಟು ಒಂದು ಮೂರು ನಾಲ್ಕು, ನನಗೂ ಬೇಕಾಗುತ್ತೆ ಇದು ಅಂತೇಳ್ಬಿಟ್ಟು ಸ್ವಲ್ಪ ರೆಡ್ ಕಲರ್ ಜಾಸ್ತಿನೇ ಇಟ್ಕೊಂಡಿದ್ದೀನಿ ನಾನು ಹೂವು ಪೂಜೆಗೆ ಅಂತ. ಆಮೇಲೆ ಹೂವು ಕೈಯಲ್ಲಿ ಕಿತ್ತಾಕಿರೋವು, ನೆನ್ನೆ ಹೂವು ಕಿತ್ತಿಲ್ಲ, ಹಂಗೆ ಗಿಡದಲ್ಲಿ ಒಣಗೋಗಿರೋವು ಕಿತ್ತಿದ್ದೀನಿ. ಇವಾಗೆಲ್ಲ ಹೂವು ತೋರಿಸ್ತಾ ಇದ್ದೀನಿ ನಿಮಗೆ. ಇದೊಂದು ಕಲರು, ಇದು ಎಲ್ಲ ಜಾಸ್ತಿ ಕಟಿಂಗ್ ಇಟ್ಟಿರೋವು. ಸುಮಾರು ಇವಾಗ ಮೂರು ಆರು ಏಳು ಎಂಟು ಗಿಡ ಮಾತ್ರ ಬೀಜದಿಂದ ಬಂದಿರೋವು, ಎರಡು ಗಿಡ ಇನ್ನೂ ಚಿಕ್ಕವು, ಮೊನ್ನೆ ತೋರಿಸಿದ್ನಲ್ಲ ಅವು, ಮೊದಲು ಹೂವು ಬಿಡ್ತಾ ಇದ್ದಾವೆ. ಎರಡನೇ ಸರಿ ಬೀಜ ಹಾಕಿರೋವು, ಇನ್ನೂ ಹೂವು ಬಿಟ್ಟಿಲ್ಲ, ಯಾವ ಕಲರ್ ಅಂತ ಗೊತ್ತಿಲ್ಲ. ಆಮೇಲೆ ಇದು ನೋಡಿ, ಇದೇ ಹೂವು ಮರ ಸೂರ್ಯಕಾಂತಿ ಅಂತ ಇದ್ರ ಹೆಸರು. ಅದು ಒಂಥರ ಚಿಕ್ಕ ಮರದ ಥರ ಬೆಳುತ್ತೆ ನೆಲದಾಗಿಟ್ಟರೆ, ಇದು ಅದಕ್ಕೆ ಅದಕ್ಕೆ ಮರ ಸೂರ್ಯಕಾಂತಿ ಅಂತ ಬಂತು ಏನೋ. ಆಮೇಲೆ ಇದು ಎಲೆಗಳು ತು ಬೇಗ ಗೊಬ್ಬರ ಆಗೋಗುತ್ತೆ, ಎಷ್ಟು ಬೇಗ ಕೊಳೆತು ಬಿಟ್ಟು ಒಣಗಿ ಗೊಬ್ಬರ ಆಗೋಗುತ್ತೆ. ಆಮೇಲೆ ಹೂವು ಅರಳಿದಾಗ ಎರಡು ಮೂರು ದಿನ ಇರುತ್ತೆ ಗಿಡದಲ್ಲೇ, ಚೆನ್ನಾಗಿರುತ್ತೆ. ಬೀಜದಿಂದ ಸ್ವಲ್ಪ ಕಷ್ಟನೇ, ನಾನು ಬೀಜನೂ ಹಾಕಿದೆ, ಇದ್ರದ್ದು ಬೀಜನೂ ತಂದಿದ್ದ ನನ್ನ ಮಗ, ಕಟ್ಟಿಂಗು ತಂದಿದ್ದ, ಬೀಜನೂ ತಂದಿದ್ದ, ಬೀಜ ಹಾಕದೆ ಬರಲಿಲ್ಲ, ಕಟ್ಟಿಂಗ್ ಬಂತು. ಅದರಿಂದ ಸಣ್ಣ ಕಟ್ಟಿಂಗ್ ಇಟ್ಕೊಂಡ್ರೂ ಇದು ನೀಟಾಗಿ ಚಿಗುರುತ್ತೆ. ಆಮೇಲೆ ಹೂವು ಎರಡು ಮೂರು ದಿನ ಇರುತ್ತೆ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನೆಲದಾಗ ಹಾಕಿದ್ರಂತೂ ಸಿಕ್ಕಾಪಟ್ಟೆ ಹೂವು ಬಿಡುತ್ತೆ. ಇದು ಗೊಬ್ಬರ ಮಾಡ್ಕೊಳ್ಳೋಕ್ಕೂ ಎಲೆಗಳು ಹಾಕೋಕ್ಕೆ ತುಂಬ ಬೇಗ ಗೊಬ್ಬರ ಆಗೋಗುತ್ತೆ. ಅದೊಂದು ಇದು. ಇವಾಗ ನಾನು 20-30 ಲೀಟ್ರು ಬಕೆಟಲ್ಲಿ ಇಟ್ಟಿದ್ದೀನಿ, ದೊಡ್ಡ ಬಕೆಟೆ, ಆದ್ರೂ ಅದಕ್ಕೆ ಸಾಲಲ್ಲ, ದೊಡ್ಡ ಗಿಡ ಆಗೋದಲ್ವಾ, ಸಾಲ್ತಾ ಇಲ್ಲ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ. ಚೆನ್ನಾಗಿದೆ ಅಂದರೆ ಶೇರು ಕಮೆಂಟು ಮಾಡಿ ನೋಡಿ. ಕೆಳಗಡೆ ನೋಡಿಸ್ತಾ ಇದ್ದೀನಿ ಎಷ್ಟು ದಪ್ಪಾಗಿದೆ, ಸಣ್ಣ ಕಡ್ಡಿ, ಕಿರುಬೆರಳುಗಾತ್ರ ಕಡ್ಡಿನೇ ಇಟ್ಟಿದ್ದು ನಾನು. ಇವಾಗ ಅದು ಎಷ್ಟು ದಪ್ಪ ಆಗಿದೆ ಬುಡ, ಎರಡು ಸರಿ ಪ್ರೂನ್ ಮಾಡಿದ್ದೀನಿ ಆಗಲೇ ನೋಡಿ, ಎಷ್ಟು ದಪ್ಪ ಆಗಿದೆ. ಅದಕ್ಕೆ ಜಾಗ ಸಾಲ್ತಾ ಇಲ್ಲ, ಬೇರೆಲ್ಲ ಮೇಲೆ ಕಾಣ್ತಾ ಐತೆ, ರಿಪಾರ್ಟ್ ಮಾಡ್ಕೋಬೇಕು. ನೋಡೋಣ ಯಾವಾಗ ರಿಪಾರ್ಟ್ ಮಾಡ್ತೀನೋ ಗೊತ್ತಿಲ್ಲ. ಅದೇ ಇದಕ್ಕೆ ಬೇರೆಲ್ಲ ಕಟ್ ಮಾಡಿ ಮತ್ತೆ ಹಾಕ್ಬೇಕಷ್ಟೇ. ನಮಸ್ತೆ.